ಸಹಾಯ ಮಾಡೋ ನೆಪದಲ್ಲಿ ಕಾರಿನಿಂದ ಬ್ಯಾಗ್ ಕದ್ದ ಕದೀಮ. ಎಸ್, ಯಶವಂತಪುರದ ಕಂಠೀರವ ಸ್ಟುಡಿಯೋ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ರಾತ್ರಿ 7:30 ಸುಮಾರಿಗೆ ಕಾರು ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾಗುತ್ತೆ. ಆಗ ವ್ಯಕ್ತಿಯೊಬ್ಬ ಸಹಾಯ ಮಾಡೋ ನೆಪದಲ್ಲಿ ಅಲ್ಲಿಗೆ ಬಂದು ಕಳ್ಳತನ ಮಾಡಿದ್ದಾನೆ. ಕಾರಿನ ಹಿಂಬದಿ ಸೀಟ್ನಲ್ಲಿದ್ದಂತಹ ಬ್ಯಾಗನ್ನು ಎಗರಿಸಿದ್ದಾನೆ. ಬ್ಯಾಗ್ನಲ್ಲಿ 5,000 ನಗದು ಹಾಗೆ ಕೆಲ ಮಹತ್ವದ ದಾಖಲೆಗಳಿತ್ತಂತೆ. ವಿಂಡೋ ಓಪನ್ ಇದ್ದಿದ್ದನ್ನು ನೋಡಿ ಚೆನ್ನಾಗಿ ಮಾತನಾಡಿಸಿ ಹಾಗೆ ಮಾತನಾಡಿಸ್ಕೊಂಡು ಬ್ಯಾಗನ್ನು ಕದ್ದು ವ್ಯಕ್ತಿ ಪರಾರಿಯಾಗಿದ್ದಾನೆ. ಇನ್ನು ಲುಂಗಿ ಹಾಕಿದ್ದ ವ್ಯಕ್ತಿ ಬ್ಯಾಗ್ ಕದ್ದು ಓಡಿ ಹೋಗ್ತಾ ಇರುವಂತಹ ದೃಶ್ಯ CCTVಯಲ್ಲೂ ಕೂಡ ಸೆರೆಯಾಗಿದೆ. ಗಮನಿಸ್ತಾ ಇದ್ದೀರಾ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಅಂದರೆ ಕಾರು ಅಪಘಾತಕ್ಕೀಡಾದಾಗ ಆಕೆಯನ್ನು ರಕ್ಷಿಸೋದಕ್ಕೆ ಸಹಾಯ ಮಾಡೋದಕ್ಕೆ ತಕ್ಷಣ ಅಲ್ಲಿಗೆ ಹೋಗ್ತಾನೆ. ಅದಾದಮೇಲೆ ಹೆಲ್ಪ್ ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ. ಬಟ್ ಕಾರಿನ ಹಿಂಬದಿ ಸೀಟ್ನಲ್ಲಿ ಬ್ಯಾಗ್ ಇದ್ದಿದ್ದನ್ನು ನೋಡಿ ಆಕೆಯನ್ನು ಮಾತಾಡಿಸ್ಕೊಂಡು ಹಾಗೆ ಅಲ್ಲಿಂದ ಬ್ಯಾಗನ್ನು ಕದ್ದು ಪರಾರಿಯಾಗಿದ್ದಾನೆ. ಆತ ಓಡಿ ಬರ್ತಾ ಇರುವಂತಹ ದೃಶ್ಯ ಅಲ್ಲಿದ್ದಂತಹ CCTVಯಲ್ಲೂ ಕೂಡ ಸೆರೆಯಾಗಿರುವಂಥದ್ದು ಗಮನಿಸ್ತಾ ಇದ್ದೀರಾ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಯಶವಂತಪುರದ ಕಂಠೀರವ ಸ್ಟುಡಿಯೋ ಮುಖ್ಯ ರಸ್ತೆಯಲ್ಲಿ ನಿನ್ನೆ ರಾತ್ರಿ 7:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.